ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮತ್ತೆ ನಾನು ಬಂದಿದ್ದೀನಿ. ಮಳೆ ಬರ್ತಾ ಇದೆಯಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಿರ್ಬೇಕು. ಬಟ್ ಮಳೆಗಾಲದಲ್ಲಿ ನಿಮ್ಮದು ನರದ್ದು ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ಬೋದು, ಕರೆಕ್ಟ್? ಈಗ ನೀವು ಏನು ಮಳೆಗಾಲದಲ್ಲಿ ಹೊರಗಡೆ ತಿನ್ನೋದು, ಓಕೆ, ನೀರು ಕುಡಿಯೋದು ಇದೆಲ್ಲ ಮಾಡ್ತೀರಿ, ಬಟ್ ಸ್ವಲ್ಪ ಕಾಳಜಿಯಿಂದ ಮಾಡಬೇಕು. ಯಾಕಂತಂದರೆ ಇದರಿಂದ ನಿಮಗೆ ಜ್ವರ ಬರ್ಬೋದು. ಯಾವಾಗ ಈ ಜ್ವರ ಮೆದುಳಿಗೆ ತಗಲುತ್ತೋ ಆವಾಗ ಆಗುತ್ತೆ ಪ್ರಾಬ್ಲಮ್. ಅದಕ್ಕಂತಾರೆ, ಮೆಡಿಕಲ್ ಶಬ್ದದಲ್ಲಿ ಹೇಳಬೇಕು ಅಂದರೆ ಮೆನಿಂಜೈಟಿಸ್ ಅಂತ ಹೇಳ್ತಾರೆ. ಇದಕ್ಕೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮೆದುಳು ಜ್ವರ ಅಂತಲೂ ಹೇಳ್ತಾರೆ. ಮೆದುಳು ಜ್ವರ ಆದಷ್ಟು ಬೇಗ ಟ್ರೀಟ್ಮೆಂಟು ಮಾಡಬೇಕು, ಗುಣನೂ ಪಡಿಸ್ಬೋದು, ಆದರೆ ನೀವು ಆದಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗಬೇಕು. ಇನ್ನೂ ಏನಾದರೂ ನಿಮಗೆ ತಿಳ್ಕೋಬೇಕಾದ್ರೆ, ಮೆನಿಂಜೈಟಿಸ್ ಬಗ್ಗೆ ನಿಮಗೆ ಟ್ರೀಟ್ಮೆಂಟು ಬೇಕಾದರೆ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.